ಹೊಸಪೇಟೆ KA 35. ಹೊಸಪೇಟೆ ಬಳ್ಳಾರಿ ಜಿಲ್ಲೆಯ ಒಂದು ಪ್ರಮುಖ ಹಾಗೂ ಅತಿ ದೊಡ್ಡ ನಗರ ಕೂಡ. ಹೊಸಪೇಟೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಎರಡನೇ ಶ್ರೇಣಿ ನಗರಗಳಲ್ಲಿ ಒಂದಾಗಿದೆ. ಹೊಸಪೇಟೆಯನ್ನು ಯುನೆಸ್ಕೋ ಪಾರಂಪರಿಕ ತಾಣ ಹಾಗೂ ವಿಜಯನಗರದ ರಾಜಧಾನಿ ಹಂಪಿಯ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಹೊಸಪೇಟೆ ಜಿಲ್ಲಾ ಕೇಂದ್ರವಾದಂತಹ ಬಳ್ಳಾರಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 333 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಹೊಸಪೇಟೆ 1520 ಕೃಷ್ಣದೇವರಾಯನು ಕಟ್ಟಿದರೆಂದು ಇತಿಹಾಸ ಹೇಳುತ್ತದೆ. ಶ್ರೀಕೃಷ್ಣದೇವರಾಯರು ತಮ್ಮ ತಾಯಿ ನಾಗಲಾಂಬಿಕಾ ಅವರ ನೆನಪಿನಲ್ಲಿ ಈ ಊರನ್ನು ಕಟ್ಟಿದರೆಂದು ಇತಿಹಾಸ ಸಾರುತ್ತದೆ. ಅದಕ್ಕೆ ಹೊಸಪೇಟೆಯ ಮೂಲ ನಾಮ ನಾಗಲಪುರ ಎಂದು ಕರೆಯಲಾಗುತ್ತಿತ್ತು. ಕಾಲ ಕಳೆದಂತೆ ನಾಗಲಪುರದ ಹತ್ತಿರ ಹೊಸದೊಂದು ಪೇಟೆಯು ಪ್ರಾರಂಭವಾಯಿತು. ಈ ಪೇಟೆಯೇ ಮುಂದೆ ಹೊಸನಗರವಾಗಿ ಮುಂದೆ ಇದು ಹೊಸಪೇಟೆಯಾಗಿ ಅಭಿವೃದ್ಧಿ ಹೊಂದಿತ್ತು. ಹಂಪಿ ಮತ್ತು ಹೊಸಪೇಟೆ ನಡುವಿನ ಪ್ರದೇಶವನ್ನು ಈಗಲೂ ನಾಗಲಾಪುರ ಎಂದು ಕರೆಯಲಾಗುತ್ತದೆ. ಇಂದು ಹೊಸಪೇಟೆ ಬಳ್ಳಾರಿ ಜಿಲ್ಲೆಯ ಎರಡನೇ ಅತಿ ದೊಡ್ಡ ನಗರವಾಗಿ ಹೊರಹೊಮ್ಮಿದೆ. ಹೊಸಪೇಟೆ ಜಿಲ್ಲಾ ಕೇಂದ್ರವಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ತುಂಗಭದ್ರಾ ಆಣೆಕಟ್ಟು, ಇದು ಹೊಸಪೇಟೆ ನಗರದ ಹೆಮ್ಮೆ. ಇದು ರಾಜ್ಯದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಈ ಬೆರಗೊಳಿಸುವ ಅಣೆಕಟ್ಟನ್ನು 1953 ಉದ್ಘಾಟಿಸಲಾಯಿತು. ಈ ಅಣೆಕಟ್ಟು ಸುತ್ತಮುತ್ತಲಿನ ಜಿಲ್ಲೆಗಳಿಗಾಗಿ ನೀರಾವರಿ ಹಾಗೂ ವಿದ್ಯುತ್ಗಾಗಿ ಉಪಯೋಗಿಸಲಾಗುತ್ತದೆ. ಕನ್ನಡದ ಜನಪ್ರಿಯ ಚಲನಚಿತ್ರ ನಟ ಅಜಯ್ ರಾವ್ ಹೊಸಪೇಟೆಯವರು. ಹೊಸಪೇಟೆಯ ಸಾಕ್ಷರತೆ ಪ್ರಮಾಣ 89%ಕ್ಕಿಂತ ಜಾಸ್ತಿ ಇದೆ. ಹೊಸಪೇಟೆ ಉಕ್ಕಿನ ನಗರ ಎಂದು ಕರೆಯಲು ಕಾರಣ ಹೊಸಪೇಟೆಯಲ್ಲಿ ಇರುವಂತಹ ಕಬ್ಬಿಣ ಅದಿರು ಗಣಿಗಾರಿಕೆ ಮತ್ತು ಉಕ್ಕಿನ ಸ್ಥಾವರಗಳಿಗೆ ಹೆಸರುವಾಸಿಯಾಗಿದೆ. ಹೊಸಪೇಟೆ ತಾಲೂಕಿನಲ್ಲಿ ಜಿಂದಾಲ್ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕಾ ಪ್ರಮುಖ ಕಾರ್ಖಾನೆ ಇದೆ. ಹೊಸಪೇಟೆಯಲ್ಲಿರುವಂತಹ ಹಜರತ್ ಸೈಯದ್ ಮೊಹಮ್ಮದ್ ಶಾ ಖದ್ರಿ ದರ್ಗಾ ಅತ್ಯಂತ ಪ್ರಸಿದ್ಧ ದರ್ಗಾಗಳಲ್ಲಿ ಒಂದಾಗಿದೆ. ಹೊಸಪೇಟೆಯಲ್ಲಿರುವಂತಹ ಜಾಂಬುನಾಥ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಒಂದು ಅತ್ಯಂತ ಸುಂದರವಾದಂತಹ ಶಿವನ ದೇವಸ್ಥಾನವಾಗಿದೆ. ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳವಾದಂತಹ ಹಂಪಿ ಹೊಸಪೇಟೆಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ ಜನಪ್ರಿಯ ಪುರಾತತ್ವ ತಾಣಗಳಲ್ಲಿ ಒಂದಾಗಿದೆ. ಐತಿಹಾಸಿಕ ಸ್ಮಾರಕಗಳು, ಪ್ರಾಚೀನ ದೇವಾಲಯಗಳು, ಪ್ರತಿಮೆಗಳು, ಗೋಪುರಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಅನೇಕ ಅವಶೇಷಗಳನ್ನು ನೀವು ಇಲ್ಲಿ ನೋಡಬಹುದು. ರಸ್ತೆ ಬದೆಯ ಮಂಡಕ್ಕಿ, ಮಿರ್ಚಿ ಮತ್ತು ಭಾಗ್ಯಲಕ್ಷ್ಮಿ ಪಾಣಿಪುರಿ ಹೊಸಪೇಟೆಯಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದಿದೆ. ನೀವು ಹೊಸಪೇಟೆಗೆ ಹೋದರೆ ಈ ತಿಂಡಿ ತಿನಿಸುಗಳನ್ನು ತಿನ್ನಲೇಬೇಕು. ದಾರೋಜಿ ಕರಡಿಧಾಮ, ಇದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಪ್ರವಾಸಿ ಸ್ಥಳವಾಗಿದೆ. ನೀವು ಹೊಸಪೇಟೆಗೆ ಹೋದರೆ ದಾರೋಜಿ ಕರಡಿಧಾಮವನ್ನು ತಪ್ಪದೇ ನೋಡಬೇಕು. ಹೊಸಪೇಟೆಯ ಪ್ರಮುಖ ಲ್ಯಾಂಡ್ಮಾರ್ಕ್ಸ್ ಅಂದರೆ
ಹೊಸಪೇಟೆಯ ಪ್ರಸಿದ್ಧ ಶಾಲೆಗಳು: ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ್, ಲಿಟಲ್ ಫ್ಲವರ್ ಹೈಯರ್ ಸ್ಕೂಲ್, DAV ಪಬ್ಲಿಕ್ ಸ್ಕೂಲ್, ಹೇರಾ ಇಂಟರ್ನ್ಯಾಷನಲ್ ಸ್ಕೂಲ್, ನಿವೇದಿತಾ ಸ್ಕೂಲ್, ದೀಪಾಯನ ಸ್ಕೂಲ್, KSPL ಸ್ಕೂಲ್ ಹಾಗೂ ಮುಂತಾದವು.